ಪುಸ್ತಕವೇ ನನ್ನ ಅಸ್ತಿತ್ವ ಅಲ್ಲ, ವಿರೋಧಿಸಬೇಕು ಅನ್ನೋ ಒಂದು ಒಳಗಿನ ಕೆಚ್ಚು ಇತ್ತು. ಆದ್ರೆ ಯಾವ ರೀತಿಯಲ್ಲಿ ವಿರೋಧಿಸಬೇಕು ಅನ್ನೋದು ಗೊತ್ತಿರಲಿಲ್ಲ. ಬರೆದು ಯಾರಿಗೆ ಕಳಿಸೋದು ಅಂತ ಗೊತ್ತಿಲ್ಲ. ಒಂದು ಧೈರ್ಯ ಮಾಡಿ ಇದಕ್ಕೆ ಕಳಿಸಿಬಿಟ್ಟೆ. ಸಡನ್ ಆಗಿ ಒಂದು ಆಘಾತ ಅನ್ನೋ ರೀತಿಯಲ್ಲಿ ಆಯ್ತು. ನಾನು ನೋಡ್ತಾ ಇರುವಂತಹ ಸಮಾಜದಲ್ಲಿ ನೋಡ್ತಾ ಇರುವಂತಹ ಪರಿಸ್ಥಿತಿಗಳಿಗೂ ಇವರು ಪುಸ್ತಕದಲ್ಲಿ ಹೇಳುವ ಸಿದ್ಧಾಂತಗಳಿಗೂ ಬಹಳ ವ್ಯತ್ಯಾಸ ಇದೆ ಅನ್ನೋದು ನನಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಹೋಯ್ತು. ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಬಿಜೆಪಿ ಸರ್ಕಾರದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆಯ ಮಾಡಿದ್ದನ್ನು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅತ್ಯಂತ ದ್ವೇಷದ ರಾಜಕಾರಣವನ್ನು ಮುಂದಿಟ್ಟುಕೊಂಡು ಏನಕ್ಕೇನ ನಾವು ಒಂದು ವರ್ಗದ ಹಿತಾಸಕ್ತಿಯನ್ನು ಮತ್ತು ಒಂದು ರೀತಿಯಲ್ಲಿ ಓಲೈಕೆ ರಾಜಕಾರಣವನ್ನೇ ನಾವು ಮಾಡ್ತೇವೆ ಅನ್ನುವ ಹಿನ್ನೆಲೆಯಲ್ಲಿ ಪಠ್ಯಪುಸ್ತಕದಲ್ಲಿ ಯಾವ್ಯಾವ ಪರಿಷ್ಕರಣೆ ಆಗಿತ್ತೋ ಅದನ್ನು ಉದ್ದೇಶಪೂರ್ವಕವಾಗಿ ತೆಗೆದುಹಾಕಿ ಒಂದು ವಿವಾದವನ್ನು ಸೃಷ್ಟಿಸಿದ್ದು ನಿಮಗೆ ನೆನಪಿದೆ. ಬಿಜೆಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿಯವರ ಮುಖ್ಯಮಂತ್ರಿತ್ವದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆಯ ಸಮಿತಿ ಅಧ್ಯಕ್ಷರಾಗಿ ರೋಹಿತ್ ಚಕ್ರತೀರ್ಥ ಅವರು ಆಯ್ಕೆಯಾದರು. ಅವರು ಅತ್ಯಂತ ಸಕಾರಣವಾಗಿ ಯಾವ್ಯಾವ ಪಾಠವನ್ನು ನಾವು ಆ್ಯಡ್ ಮಾಡ್ತಾ ಇದ್ದೇವೆ ಮತ್ತು ಯಾವ್ಯಾವುದನ್ನು ಯಾವ ಕಾರಣಕ್ಕಾಗಿ ಬದಿಗಿಡ್ತಾ ಇದ್ದೇವೆ ಅನ್ನುವಂಥ ಒಂದು ಸ್ಪಷ್ಟತೆಯಲ್ಲಿ ಆ ಪಠ್ಯಪುಸ್ತಕ ಪರಿಷ್ಕರಣೆಯನ್ನು ಮಾಡಿದರು. ವಿವಾದವನ್ನು ಹುಟ್ಟುಹಾಕಲಾಯಿತು, ಅದಕ್ಕೆ ತೀವ್ರ ವಿರೋಧ ಬಂತು. ಬುದ್ಧಿಜೀವಿಗಳು, ಎಡಪಂಥೀಯರೆಲ್ಲ ಎದ್ದು ಬಿದ್ದು ಕುಣಿದ್ರು. ಬರಗೂರು ರಾಮಚಂದ್ರಪ್ಪನವರ ನೇತೃತ್ವದಲ್ಲಿ ಆದಂಥ ಪಠ್ಯಪುಸ್ತಕದ ಪರಿಷ್ಕರಣೆಯನ್ನು ರೋಹಿತ್ ಚಕ್ರತೀರ್ಥ ಅದನ್ನು ತೆಗೆದುಹಾಕಲಿಕ್ಕೆ ಅಥವಾ ಸೇರಿಸಲಿಕ್ಕೆ ಅವನಿಯಾರು ಅನ್ನುವಂಥ ಏಕವಚನದ ದಾಳಿಯೂ ನಡೆಯಿತು. ಇವೆಲ್ಲ ಆಗಿ ಕೊನೆಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಅದನ್ನು ನಿಷ್ಕರಣೆಯಿಂದ ಒಂದು ರೀತಿಯ ಯಾವುದೇ ಕಾರ್ಯಕಾರಣ ಸಂಬಂಧ ಇಲ್ಲದೇ ಅದನ್ನು ತೆಗೆದುಹಾಕಲಾಯಿತು. ಈ ಹಿನ್ನೆಲೆಯಲ್ಲಿ ರೋಹಿತ್ ಚಕ್ರತೀರ್ಥ ಅವರ ಒಳಗುದಿ ಏನು? ರೋಹಿತ್ ಚಕ್ರತೀರ್ಥ ಯಾರು? ಒಬ್ಬ ಪ್ರಸಿದ್ಧ ಅಂಕಣಕಾರ, ಅಯೋಧ್ಯ ಪ್ರಕಾಶನದ ಮಾಲೀಕ, ಆಮೇಲೆ ಅತ್ಯಂತ ವಿನಯವಂತಿಕೆ, ಸರಳವಾದಂಥ ಬದುಕು, ಸ್ವಚ್ಛವಾದ ಬದುಕು, ಸತ್ಯದ ನಡೆ, ಮತ್ತು ಈ ದೇಶದ ಇಡೀಯದಾದಂಥ ಒಂದು ಚರಿತ್ರೆಯ ಬಗ್ಗೆ, ಅಸ್ಮಿತೆಯ ಬಗ್ಗೆ, ಅಖಂಡತೆಯ ಬಗ್ಗೆ, ಹಿಂದುತ್ವದ ಬಗ್ಗೆ ಬಹಳ ನಿಖರವಾದಂಥ ಜ್ಞಾನವನ್ನು, ಅರಿವನ್ನು ಇಟ್ಟುಕೊಂಡಂಥ ಒಬ್ಬ ಸೃಜನಶೀಲ. ನನಗೆ ಎಲ್ಲೋ ಒಂದು ಕಡೆ ಬಿಜೆಪಿ ಸರ್ಕಾರದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಿ ರೋಹಿತ್ ಚಕ್ರತೀರ್ಥರನ್ನು ಬಲಿಪಶು ಮಾಡಲಾಗಿತ್ತೆ, ಅವರ ಮೇಲೆ ಒಂದು ರೀತಿಯ ಪ್ರತಿಪಕ್ಷದ ದಾಳಿಯೂ ಮತ್ತು ಸರ್ಕಾರ ಅವರನ್ನು ನೇಮಿಸಿತ್ತೋ ಆ ಸರ್ಕಾರದ ಯಾವುದೇ ಬೆಂಬಲ ಇಲ್ಲದೇ ಅವರು ಒಂಟಿಯಾಗಿದ್ದರೆ, ಒಂಟಿಯಾಗೇ ಈ ಎಲ್ಲ ಪ್ರತಿರೋಧವನ್ನು ಎದುರಿಸಿದರೆ, ಕೊನೆಗೂ ಈ ರೀತಿಯ ಒಂದು ವಿವಾದಾತ್ಮಕವಾದಂಥ ಹುಯಿಲಿಗೆ ಈಡಾದಂಥ ರೋಹಿತ್ ಪಡೆದದ್ದಾದರೂ ಏನು? ವಿರೋಧ ಪಕ್ಷದವರು ಅಥವಾ ಬುದ್ಧಿಜೀವಿಗಳು, ಎಡಪಂಥೀಯರು ಹೇಳುವ ಹಾಗೆ ಕೋಟಿ ಕೋಟಿಯನ್ನು ಸಂಪಾದಿಸಿದರು ಅನ್ನೋದು ಎಷ್ಟರ ಮಟ್ಟಿಗೆ ಸತ್ಯ? ಕೊನೆಗೂ ಅಲ್ಲಿರುವಂಥ ಒಳಸತ್ಯ ಏನು? ಆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಿ ಅವರು ಕಂಡಂಥ ಆ ಸರ್ಕಾರದ ಒಳಗಿನ ಇಲಾಖೆಯ ಅಧಿಕಾರಿಗಳ ದುರ್ವರ್ತನೆ ಮತ್ತು ಭ್ರಷ್ಟಾಚಾರದ ಆ ವಿಶ್ವರೂಪ ಏನದು? ಹೀಗೆ ರೋಹಿತ್ ಚಕ್ರತೀರ್ಥ ಅವರನ್ನು ಬಹಳ ನೇರವಾಗಿ, ನಿಷ್ಠುರವಾಗಿ ಒಂದು ಸಂದರ್ಶನವನ್ನು ಮಾಡಿದರೆ ಹೇಗೆ? ಯಾಕೆಂತಂದರೆ ಅವರು ಇಲ್ಲಿ ಎಲ್ಲೋ ಒಂದು ಕಡೆ ತಾನೇನು ಪಠ್ಯಪುಸ್ತಕವನ್ನು ಪರಿಷ್ಕರಣೆ ಮಾಡ್ತೇವೆ ಅಂತ ಹೇಳಲಿಲ್ಲ, ಅಥವಾ ಅವರ ಯಾವುದೇ ರೀತಿಯ ಅರ್ಜಿ ಹಾಕಿ ಹೋದವರಲ್ಲ, ಪ್ರಶಸ್ತಿಯ ಬೆನ್ನು ಬಿದ್ದವರಲ್ಲ, ಆಡಳಿತಶಾಹಿಯನ್ನು ಯಾವತ್ತೂ ಓಲೈಸಿದವರಲ್ಲ. ಅವರಾಯಿತು, ಅವರ ಓದಾಯಿತು, ಅವರ ಬದುಕಾಯಿತು, ಅವರ ಅಂಕಣ ಆಯಿತು, ಇದೇ ರೀತಿಯಲ್ಲಿ ಬದುಕು ಬಂದವರು. ಅಂತಹ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಎಲ್ಲೋ ಒಂದು ಕಡೆ ಗಾಳಿಗೆ ಹಿಡಿಯಲಾಯಿತು, ಅವನ ಅನಾವಶ್ಯಕವಾಗಿ ಅವರ ಮೇಲೆ ಪ್ರಹಾರ ಮಾಡಲಾಯಿತು, ಪ್ರಕ್ಷುಬ್ಧವಾದಂಥ ಒಂದು ಮನೋಸ್ಥಿತಿಗೆ ಅವರನ್ನು ದೂಡಲಾಯಿತು. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರನ್ನು ಇಂಟರ್ವ್ಯೂ ಮಾಡಿದ್ದೇನೆ, ಸಂದರ್ಶನ ಮಾಡಿದ್ದೇನೆ.
ಆ ಇಡೀ ಸಂದರ್ಶನದ ಮೂಲಕ ರೋಹಿತ್ ಚಕ್ರತೀರ್ಥ ಅವರು ಯಾರು ಏನು ಹೇಗೆ ಅನ್ನೋದನ್ನು ಸ್ಪಷ್ಟವಾಗಿ ನಿಮ್ಮೆದುರು ಅನಾವರಣಗೊಳಿಸುವ ಕೆಲಸವನ್ನು ಮಾಡಿದ ಒಂದು ಸಾರ್ಥಕ ಭಾವವಿದೆ. ಬನ್ನಿ, ರೋಹಿತರೊಟ್ಟಿಗೆ ನಡೆಸಿದ ಮಾತುಕತೆಯನ್ನು ಕೇಳೋಣ. ಅವರ ಇಡೀ ಎದೆಗುದಿಯನ್ನು, ಆಳವನ್ನು, ನೋವನ್ನು, ಆಕ್ರೋಶವನ್ನು ಎಲ್ಲವನ್ನು ಇಲ್ಲಿ ನೀವು ಕಾಣಬಹುದು. ಅದರ ಹಿಂದೆ ಒಂದು ಪರಮ ಸತ್ಯ ಅಡಗಿದೆ. ಆ ಸತ್ಯ ಏನು ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತಾದರೆ ಅವರ ಪೂರ್ಣ ಸಂದರ್ಶನವನ್ನು ಆಲಿಸಬೇಕು. ಬನ್ನಿ ಆಲಿಸೋಣ. ರೋಹಿತ್ ನಮಸ್ತೆ. ನಮಸ್ಕಾರ. ಬಹಳ ಕಾಲದಿಂದ ನನಗೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತಿತ್ತು, ಒಂದು ಎರಡು ಮೂರು ಕಾರಣಕ್ಕಾಗಿ. ಬೇರೆ ಏನು ಅಂತಂದರೆ, ಒಂದು ಪಠ್ಯಪುಸ್ತಕ ಅಂತ ಬಂದಾಗ ಈಗ ರೋಹಿತ್ ಚಕ್ರತೀರ್ಥರ ಹೆಸರು ಅಲ್ಲಿ ಒಂಥರ ಸ್ಥಾಯಿ ಭಾವದ ಥರ ಕಾಣ್ತಾ ಇದೆ. ನೀವು ಪಠ್ಯಪುಸ್ತಕದ ಇದರಲ್ಲಿ ಒಂದಿಷ್ಟು ಈ ಅದನ್ನು ವಿರೋಧಿಸುವವರಿಗೆ ವಿಲನ್ ಥರನೋ ಅಥವಾ ಅದನ್ನು ಒಪ್ಪಿಕೊಳ್ಳುವವರಿಗೆ ಅಯ್ಯೋ ಇವರೊಂದು ಒಳ್ಳೆ ಕೆಲಸ ಮಾಡಿದ್ರಲ್ಲ, ಆದರೆ ಇದಕ್ಕೆ ಹೀಗಾಯ್ತಲ್ಲ ಅನ್ನುವಂಥದ್ದು, ಮತ್ತು ಅದಕ್ಕೊಂದು ಸರಿಯಾದ ತರ್ಕದ ನೆಲೆ ಸಿದ್ಧಿಸದೇ ಇರುವಂಥದ್ದು, ಒಂದು ಸಂವಾದದ ನೆಲೆ ಸಿದ್ಧಿಸದೇ ಇರುವಂಥದ್ದು. ಮತ್ತು ಚಕ್ರತೀರ್ಥ ಅಂತಂದರೆ ಅಥವಾ ರೋಹಿತ್ ಅಂದ್ಕೊಳ್ಳೇ ಪಠ್ಯಪುಸ್ತಕದ ವಿವಾದಕ್ಕೆ ಮಾತ್ರ ಸೀಮಿತವಾಗಿ ನೋಡುವಂಥ ಒಂದು ಸಂದರ್ಭ. ಯಾಕೆಂದರೆ ನೀವು ಬಹಳ ಉಜ್ವಲವಾಗಿ ಬರೀತಾ ಇದ್ದಂಥ ಅಂಕಣಗಳ ಕಾಲ ಸ್ವಲ್ಪ ಹಿಂದೆ, ಈ ವರ್ತಮಾನದಲ್ಲಿ ಅಂಕಣಗಳು ಬಿಡಿ ಪತ್ರಿಕೆಗಳೇ ಬಹಳ ಕಷ್ಟದಲ್ಲಿದೆ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ನನಗೆ ನಿಮ್ಮನ್ನು ಒಂದಿಷ್ಟು ಮಾತಾಡಿಸುವ, ನೀವು ನಿಮ್ಮ ಹಿನ್ನೆಲೆ, ನೀವು ಬೆಳೆದು ಬಂದ ರೀತಿ, ಆಮೇಲೆ ನಿಮ್ಮ ವೈಚಾರಿಕತೆಯ ಹಿನ್ನೆಲೆ, ಈ ದೇಶೀಯತೆಯ ಈ ಗಟ್ಟಿತನ, ಇವೆಲ್ಲ ಘನೀಕರಿಸಿದ್ದು ಹೇಗೆ, ನಿಮ್ಮ ಪ್ರಯಾಣ ಹೇಗೆ, ಇವನ್ನೆಲ್ಲ ಒಂದಿಟ್ಟುಕೊಂಡು ಮಾತಾಡೋಣ ಅಂತ ಭಾಳ ಕಾಲದಿಂದ ಅಂದ್ಕೊಳ್ತಾ ಇದ್ದೆ. ಈಗ ಆ ಸುದಿನ ಬಂದಿದೆ ಅಂತ ಅಂದ್ಕೊಳ್ತೇನೆ. ಪಠ್ಯಪುಸ್ತಕ ಮತ್ತು ಇತ್ಯಾದಿಗಳನ್ನೆಲ್ಲ ಮಾತಾಡುವ ಮೊದಲು ನನಗೆ ಸ್ವಲ್ಪ ನಿಮ್ಮ ಬಾಲ್ಯ, ಓದು, ಊರು ಉಡುಪಿ, ನಿಮ್ಮ ಬದಲಾದ ಅಥವಾ ನಿಮ್ಮ ಒಟ್ಟು ಪ್ರಯಾಣ ಇವನ್ನೆಲ್ಲ ಸ್ವಲ್ಪ ಹೇಳಿ. ಮುಖ್ಯವಾಗಿ ನೀವು ಹೇಳಿದ ಹಾಗೆ ಪಠ್ಯಪುಸ್ತಕವೇ ನನ್ನ ಅಸ್ತಿತ್ವ ಅಲ್ಲ, ಅದರ ಹೊರತಾಗಿ ಬೇಕಾದಷ್ಟು ಬೇರೆ ಆಸಕ್ತಿಗಳು ನನಗಿದೆ. ನಿಜವಾದ ಒಂದು ದೊಡ್ಡ ಭಾಗವೂ ಅಲ್ಲ ಅದು. ಹೌದು, ಅದು ನಾನು ತುಂಬ ಕಡೆಯಲ್ಲಿ ಹೇಳಿದ್ದೇನೆ ಕೂಡ. ಅದು ಬಂತು, ನಾವು ಕೆಲಸ ಮಾಡಿದೆವು, ಅದು ಮುಗಿಯಿತು ಅಷ್ಟೇ. ಅಲ್ಲಿಗೆ ಅದು ಜೀವನದ ಒಂದು ಎಪಿಸೋಡಾಗಿ ಅದು ಬಂದು ಹೋಯಿತು ಅಷ್ಟೇ. ಮುಖ್ಯವಾಗಿ ನಾನು ವಿಜ್ಞಾನದ ವಿದ್ಯಾರ್ಥಿ ಮತ್ತು ಅದೇ ಇದರಲ್ಲಿ ವಿಷಯದಲ್ಲಿ ನಾನು ಬೋಧನೆ ಕೂಡ ಮಾಡ್ತಾ ಇದ್ದವನು. ನನ್ನ ಬಾಲ್ಯ ನಾನು ಕಳೆದದ್ದು ಉಡುಪಿಯಲ್ಲಿ, ನನ್ನ ಶಿಕ್ಷಣ ಎಲ್ಲ ಕಳೆದ ಮಾಡಿದ್ದು ಕೂಡ. ಕುಟುಂಬದ ಹಿನ್ನೆಲೆ ಏನು? ನನ್ನ ತಂದೆ ಒಂದು ಕಾಲೇಜಿನಲ್ಲಿ ಸ್ಟಾಫ್ನಲ್ಲಿ ಕೆಲಸ ಮಾಡ್ತಾಯಿದ್ರು, ಅಂದರೆ ಬೋಧಕರಾಗಿರಲಿಲ್ಲ, ನಾನ್ ಟೀಚಿಂಗ್ ಸ್ಟಾಫಲ್ಲಿ ಕೆಲಸ ಮಾಡ್ತಾಯಿದ್ರು. ನನ್ನ ತಾಯಿ ಶಿಕ್ಷಕಿಯಾಗಿದ್ದರು. ನನಗೆ ನನ್ನ ಓದಿನ ಒಂದು ಆಸಕ್ತಿ, ನನ್ನ ತಂಗಿ ಒಬ್ಬಳಿದ್ದಾಳೆ, ಓದಿನ ಆಸಕ್ತಿ ಹುಟ್ಟಿದ್ದು ನನ್ನ ತಂದೆಯ ಆ ಕಾಲೇಜಿನ ಲೈಬ್ರರಿಯಲ್ಲಿ ಓಡಾಡುವ ಸಮಯದಲ್ಲಿ. ಮತ್ತು ಪ್ರತಿನಿತ್ಯ ನಾನು ನನ್ನ ತಂದೆಗೆ ಒಂದು ಚೀಟಿ ಕೊಡ್ತಾ ಇದ್ದೆ, ಇವತ್ತು ಇಂಥ ಪುಸ್ತಕ ಬೇಕು ಅಂತ. ಸೊ ಅದು ಸಂಜೆ ಬರ್ತಾ ಇತ್ತು. ಓದಿನ ಒಂದು ಆಸೆ ಅಥವಾ ಆ ಒಂದು ಇದು ಹೇಗೆ ಅದು ಓದಬೇಕು? ಸಹಜವಾಗಿ ಹಾಗೆ ಬಂತು ಅಂತ ಕಾಣುತ್ತದೆ. ಬಹಳ ಮುಖ್ಯವಾಗಿ ಆಗಿನ ಕಾಲದಲ್ಲಿ ತರಂಗಸುಧ ಇತ್ಯಾದಿ ಪತ್ರಿಕೆಗಳನ್ನು ನಾವು ಕಾದು ಓದ್ತಾ ಇದ್ದೆವು. ಆ ಒಂದು ಕಾಲ ಇತ್ತು, ಚಂದಮಾಮದ ಕಾಲ ಮುಗಿದಿತ್ತು ಆ ಸಮಯದಲ್ಲಿ ನಾವು ಚಿಕ್ಕವರಿದ್ದಾಗ. ಈ ತರಂಗ ಸುಧಾ ಇತ್ಯಾದಿ ಪತ್ರಿಕೆಗಳದ್ದು ಒಂದು ಬಹಳ ಪ್ರಾಮಿನೆಂಟ್ ಆದ ಒಂದು ಅಸ್ತಿತ್ವ ಇತ್ತು. ತರಂಗದಲ್ಲಿ ಗುಲ್ವಾಡಿಯವರು ಬರಿತಾ ಇದ್ದ ಅಂತರಂಗ ಬಹಿರಂಗವನ್ನು ಕಾದು ನಾವು ಓದ್ತಾ ಇದ್ದೆವು. ಮತ್ತು ನಿಮ್ಮ ತನಿಖಾ ವರದಿಗಳನ್ನು ನಾನು ತುಂಬ ಇಷ್ಟಪಟ್ಟು ಓದ್ತಾ ಇದ್ದೆ. ಚಿಕ್ಕವನಿದ್ದಾಗಲೇ ನಾನು ಬರೆಯೋದಕ್ಕೆ ಕೂಡ ಶುರು ಮಾಡಿದೆ. ನಾನು 7ನೇ ತರಗತಿಯಲ್ಲಿದ್ದಾಗ ಗುಲ್ವಾಡಿಯವರೇ ನನ್ನನ್ನು ಕರೆದ್ರು. ಅದು ಸಂದರ್ಭ ಹೇಗಿತ್ತು ಅಂದರೆ, ಕೊಜೆಂಟ್ರಿಕ್ಸ್ ಅನ್ನೋ ಒಂದು ಹೌದು ಇದು ಬಂತು, ಅವಾಗ ಅವರ ಮಾಡಬೇಕು ಅಂತ ಹೇಳಿ. ಅದು ನನ್ನ ಅಜ್ಜಿ ಮನೆಯ ಜಾಗ, ನಂದಿಕೂರು. ಬಹಳ ಸುಂದರವಾದ ಒಂದು ರೀತಿಯ ಸ್ವರ್ಗದಂತಹ ಒಂದು ಜಾಗ ಅದು. ನನ್ನ ಬಾಲ್ಯವನ್ನು ನಾನು ಕಳೆದದ್ದು ಅಲ್ಲಿ. ಅಂತಹ ಒಂದು ಜಾಗ, ಹಳ್ಳಿ ಸಂಪೂರ್ಣವಾಗಿ ನಾಶ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಪೂರ್ತಿ ಎಲ್ಲರನ್ನು ಒಕ್ಕಲೆಬ್ಬಿಸಿ ಅಲ್ಲಿ ಕಾರ್ಖಾನೆಯನ್ನು ಮಾಡ್ತಾರೆ, ಸ್ಥಾವರವನ್ನು ಸ್ಥಾಪಿಸ್ತಾರೆ ಅಂತ ಹೇಳುವ ಸಂದರ್ಭದಲ್ಲಿ, ನಾನಿನ್ನೂ ಚಿಕ್ಕ ಹುಡುಗ, 6-7ನೇ ತರಗತಿಯ ಹುಡುಗ ನಾನು, ಇದನ್ನೇನು ಪ್ರತಿರೋಧ ಮಾಡಬೇಕು, ವಿರೋಧಿಸಬೇಕು ಅನ್ನೋ ಒಂದು ಒಳಗಿನ ಕೆಚ್ಚು ಇತ್ತು. ಆದರೆ ಯಾವ ರೀತಿಯಲ್ಲಿ ವಿರೋಧಿಸಬೇಕು ಅನ್ನೋದು ಗೊತ್ತಿರಲಿಲ್ಲ. ಒಂದು ದೊಡ್ಡ ಆರ್ಟಿಕಲ್ ಮಾಡಿದೆ ನಾನು ಆಗಿನ ಅದು ತೀರ ಬಾಲಿಶವಾದ ಆರ್ಟಿಕಲ್ ಇರಬಹುದು, ನನಗೆ ಗೊತ್ತಿಲ್ಲ. ದೊಡ್ಡ ಒಂದು ಆರ್ಟಿಕಲ್ ಮಾಡಿ ಇದು ಇಡೀ ಒಂದು ಪರಿಸರವನ್ನು ಹಾಳು ಮಾಡುತ್ತೆ ಅಂತ ಹೇಳಿ ಎಲ್ಲ ಬರೆದೆ. 10-15 ಪೇಜ್ ಆಗಿದ್ದಿರ್ಬೋದು. ಬರೆದು ಯಾರಿಗೆ ಕಳಿಸೋದು ಅಂತ ಗೊತ್ತಿಲ್ಲ. ಒಂದು ಧೈರ್ಯ ಮಾಡಿ ತರಂಗಕ್ಕೆ ಕಳಿಸಿಬಿಟ್ಟೆ.
ಒಬ್ಬ ಸಣ್ಣ ಹುಡುಗ, ಪ್ರೈಮರಿ ಶಾಲೆಯ ಹುಡುಗ, ನಾನು ಕಳಿಸಿದ್ದನ್ನು ಅವರು ನೋಡಿ ಇದು ಯಾರು ಏನು ಬರೆದದ್ದು ಅಂತ ಅದನ್ನು ಪರಿಶೀಲನೆ ಮಾಡಿ ಈ ಹುಡುಗನನ್ನು ನಾನು ಮಾತಾಡಿಸಬೇಕು ಅಂತ ಅವರು ಕರೆದರು. ನನ್ನ ಶಾಲೆಗೆ ಪತ್ರ ಬಂತು. ನಾನಾಗ 7ನೇ ತರಗತಿಯಲ್ಲಿ ಓದ್ತಾ ಇದ್ದೆ. ನನಗೆ ಬಹಳ ಭಯ ಆಯಿತು, ಯಾಕಂದರೆ ಗುಲ್ವಾಡಿಯವರು ಅಷ್ಟು ದೊಡ್ಡ ವ್ಯಕ್ತಿತ್ವ, ಅವರು ಸ್ಟಾರ್ ವ್ಯಾಲ್ಯೂ ಇತ್ತು. ಯಾವ ರೀತಿಯಲ್ಲಿ ಅವರನ್ನು ಮಾತಾಡಿಸೋದು ಅಂತ ಬಹಳ ಭಯ ಆಯಿತು. ನನ್ನ ತಾಯಿಯ ಜೊತೆ ಹೋದೆ. ಆಗಿನ ಕಾಲದ ಆ ಒಂದು ಉದಯವಾಣಿಯ ಒಂದು ಕಟ್ಟಡ, ಹೌದು, ಅಲ್ಲಿ ಉದ್ದ ಆಫೀಸು, ಹೌದು, ಉದ್ದ ಆಫೀಸು, ಹೆಂಚಿನ ಮಾಡು, ಅಲ್ಲಿ ಒಳಗಡೆ ಆ ಗಾಜಿನ ಕೋಣೆ, ಆ ಕಡೆ ಎಲ್ಲ ಪತ್ರಕರ್ತರು, ನೀವು, ಅನಿತಾ ಪಿಂಟೋ ಇತ್ಯಾದಿ ಎಲ್ಲ ಪತ್ರಕರ್ತರು ಅಲ್ಲಿ ಓಡಾಡ್ತಾ ಇದ್ದಂತ ಒಂದು ಸಂದರ್ಭ, ಅದನ್ನೆಲ್ಲ ನೋಡಿ ಒಂಥರ ರೋಮಾಂಚನ ಆಯಿತು. ಗುಲ್ವಾಡಿಯವರನ್ನ ನಾನು ಭೇಟಿ ಮಾಡಿದೆ, ಅವರ ಕ್ಯಾಬಿನ್ನಲ್ಲಿ ಭೇಟಿ ಮಾಡಿದೆ. ಬಹಳ ಚೆನ್ನಾಗಿ, ಏನೋ ಒಂದು ದೊಡ್ಡ ಪತ್ರಕರ್ತ, ದೊಡ್ಡ ಲೇಖಕನನ್ನ ಮಾತಾಡಿಸೋ ರೀತಿಯಲ್ಲಿ ಮಾತಾಡಿಸಿದರು. ಆ ನಂತರ ನಮ್ಮ ಸ್ನೇಹ ಬೆಳೆಯಿತು. ಯಾವ ಮಟ್ಟಕ್ಕೆ ಬೆಳೆಯಿತು ಅಂದರೆ ನನಗೆ ಇಡೀ ಮಣಿಪಾಲವನ್ನು ತೋರಿಸಿದವರು ಅವರು. ಸಂಜೆ ವಾಕಿಂಗ್ ಹೋಗ್ತಾ ನನ್ನನ್ನು ಜೊತೆಯಾಗಿ ಕರ್ಕೊಂಡು ಹೋಗ್ತಾ ಇದ್ರು. ಅವರ ಮನೆಗೆ ಕರ್ಕೊಂಡು ಹೋಗಿದ್ರು. ಅನೇಕ ಸಾಹಿತ್ಯ ಕೃತಿಗಳನ್ನು ಕೊಟ್ಟರು. ಇನ್ಫ್ಯಾಕ್ಟ್ ಅವರು ತರಂಗವನ್ನು ಬಿಡುವ ಸಂದರ್ಭದಲ್ಲೂ ಕೂಡ ನನ್ನನ್ನು ಕರೆದು, ವೈಯಕ್ತಿಕವಾಗಿ ಕರೆದು, ಬಾ ಅಂತ ಹೇಳಿ ಅವರ ಎಲ್ಲ ಆ ಅಂತರಂಗ ಬಹಿರಂಗದ ಸಂಪುಟಗಳನ್ನು ಕೊಟ್ಟು, ಅವರ ಹಸ್ತಾಕ್ಷರದ ಜೊತೆಗೆ ಸಂಪುಟಗಳನ್ನು ಕೊಟ್ಟು ಬೆನ್ತಟ್ಟಿ ನೀನು ಮುಂದೆ ಚೆನ್ನಾಗಿ ಇರು ಅಂತ ಹೇಳಿ ಅದೆಲ್ಲ ಮಾಡಿದ್ದು. ಆ ಒಂದು ಒಟ್ಟಾರೆ ಬೆಳೆಸಿದ ಪರಿ ಇದೆಯಲ್ಲ, ಅದು ನನ್ನನ್ನು ಬಹುಶಃ ಸಾಹಿತ್ಯ ಲೋಕಕ್ಕೆ ಎಳೆದುಕೊಂಡು ಬಂತು ಅಂತ ನನಗನ್ನಿಸ್ತದೆ. ಮತ್ತು ಶಾಲೆಯಲ್ಲಿ, ಕಾಲೇಜಿನಲ್ಲಿ ಕೂಡ ಆ ಒಂದು ವಾತಾವರಣ ಇತ್ತು. ಮತ್ತು ನನ್ನ ತಂದೆ, ನಾನು ಹೇಳಿದ ಹಾಗೆ, ಪ್ರತಿನಿತ್ಯ ನಾನು ಕೊಟ್ಟ ಚೀಟಿಯನ್ನು ಅವರು ತುಂಬ ಶ್ರದ್ಧೆಯಿಂದ ಅದನ್ನು ಪುಸ್ತಕಗಳನ್ನು ತಂದುಕೊಟ್ಟು ಅದನ್ನು ಓದಿಸ್ತಾ ಇದ್ರು. ಅವರು ಏನು ಹೇಳ್ತಾ ಇರಲಿಲ್ಲ, ನನ್ನ ಅವರ ಮಧ್ಯೆ ಯಾವ ಮಾತುಕತೆಯೂ ಇರಲಿಲ್ಲ ಪುಸ್ತಕಗಳ ವಿನಿಮಯದ ವಿಚಾರದಲ್ಲಿ. ನಾನು ಕೊಟ್ಟ ಚೀಟಿಗೆ ತಕ್ಕ ಹಾಗೆ ಪುಸ್ತಕವನ್ನು ತರ್ತಾ ಇದ್ರು, ಓದಿ ಮರುದಿವಸ ಕೊಡ್ತಾ ಇದ್ದೆ. ಈ ರೀತಿಯ ಒಂದು ಅಭಿರುಚಿ ನನಗೆ ಬೆಳೀತಾ ಬಂತು. ಮತ್ತು ಅದಕ್ಕೆ ಸರಿಯಾಗಿ ನಾನು ಬೇರೆ ಬೇರೆ ಇದರಲ್ಲಿ ಬರಿತಾ ಬಂದೆ, ಪತ್ರಿಕೆಗಳಲ್ಲಿ ಬರಿತಾ ಬಂದೆ, ತರಂಗದಲ್ಲಿ ಲೇಖನಗಳನ್ನು ಪ್ರಕಟ ಮಾಡಿದೆ. ಅದಾದಮೇಲೆ ಶೈಕ್ಷಣಿಕ ಓದು ಜಾಸ್ತಿ ಆದ ಮೇಲೆ ಸ್ವಲ್ಪ ಬರವಣಿಗೆಯನ್ನು ಕಡಿಮೆ ಮಾಡಬೇಕಾಯಿತು. ಎಲ್ಲ ನನ್ನ ಎಲ್ಲ ಓದು ಎಲ್ಲ ಮುಗಿದ ಮೇಲೆ ಮತ್ತೆ ನಾನು ವೃತ್ತಿಗೆ ಸೇರಿದ ಮೇಲೆ ಮತ್ತೆ ಬರೆಯೋದಕ್ಕೆ ಶುರು ಮಾಡಿದೆ. ನಾನು ಮೊದಲು ಬರೆದದ್ದು ಗಣಿತಕ್ಕೆ ಸಂಬಂಧಪಟ್ಟ ಲೇಖನಗಳನ್ನು, ಯಾಕಂದರೆ ನಾನು ಓದಿದ್ದು ಮತ್ತು ಪಾಠ ಮಾಡ್ತಾ ಇದ್ದದ್ದು ಗಣಿತ, ಹಾಗಾಗಿ ಗಣಿತಕ್ಕೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ನಾನು ಸರಳವಾದ ಭಾಷೆಯಲ್ಲಿ ಕೊಡ್ತಾ ಇದ್ದೆ. ವೃತ್ತಿ ಆರಂಭಿಸಿದ್ದಲ್ಲಿ ವೃತ್ತಿ ನಾನು ಆರಂಭಿಸಿದ್ದು ಬೆಂಗಳೂರಿನಲ್ಲಿ ಬೇಸ್ ಅನ್ನೋ ಒಂದು ಸಂಸ್ಥೆಯಲ್ಲಿ. ಅವರು 3 ಕಾಲೇಜುಗಳಲ್ಲಿ ಮಕ್ಕಳಿಗೆ ಇದನ್ನು ಪಾಠವನ್ನು ಮಾಡ್ತಾಯಿದ್ರು. ಸೊ ಹಾಗಾಗಿ 3 ಕಾಲೇಜುಗಳಲ್ಲಿ ಬೆಂಗಳೂರಲ್ಲಿ ನಾನು ಗಣಿತವನ್ನು ಬೋಧಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೆ. ಸೊ ಆ ಸಂದರ್ಭದಲ್ಲಿ ನನಗೆ ಇದನ್ನು, ಈ ಗಣಿತದ ವಿಜ್ಞಾನದ ವಿಚಾರಗಳನ್ನು ಹೇಳಬೇಕು ಅನ್ನೋ ಒಂದು ತುಡಿತ ಇತ್ತು ಒಳಗೆ, ಮತ್ತು ಅದಕ್ಕೆ ಬೇಕಾದ ಭಾಷೆ ಕೂಡ ನನ್ನಲ್ಲಿ ಇತ್ತು. ಹಾಗಾಗಿ ಅದನ್ನು ಬರಿತಾ ಹೋದೆ, ಪತ್ರಿಕೆಗಳಲ್ಲಿ ಅವಕಾಶ. ಆವಾಗ ನೀವು ಬರಿತಾ ಇದ್ದ ಹೊತ್ತಿನಲ್ಲಿ ಜಿ ಟಿ ನಾರಾಯಣ ರಾವ್ ಎಲ್ಲ ಇಲ್ಲ, ಅವರು ಮುಗಿದಿತ್ತು, ಒಂದು ಒಂದು ಎರವನ್ನ ಕಟ್ಟಿದ ಇಳಿಮುಖ ಆಗಿತ್ತು. ಜಿ ಟಿ ನಾರಾಯಣ ರಾವ್ ಬರೆಯೋದನ್ನ ನಿಲ್ಲಿಸಿದ್ರು, ಅವರು ಆಮೇಲೆ ತೀರ್ಕೊಂಡ್ರು. ಹೌದು. ಸೊ ಹಾಗಾಗಿ ಒಂದು ನಿರ್ವಾತ ಇತ್ತು, ಮುಖ್ಯವಾಗಿ ವಿಜ್ಞಾನವನ್ನ ಬರೆಯೋದ್ರಲ್ಲೇ ಒಂದು ನಿರ್ವಾತ ಇತ್ತು. ಒಂದು ತುಂಬಾ ಹಳೆಯ ಶೈಲಿಯಲ್ಲಿ ಎಲ್ಲರೂ ಬರಿತಾ ಇದ್ರು, ಒಂದು ಪರಿಸರ ಮಾಲಿನ್ಯ, ಜನಸಂಖ್ಯಾ ಸ್ಫೋಟ, ಪರಿಚಯಾತ್ಮಕವಾದ ಬರಹ ಅನ್ನುವ ರೀತಿಯಲ್ಲಿ ಇತ್ತು. ಇತ್ತು ಸ್ವಲ್ಪ ಡೀಪ್ ಹೋಗಿ ಸಂಶೋಧನಾತ್ಮಕ ಒಂದು ವಿಜ್ಞಾನದ ಸೌಂದರ್ಯವನ್ನು ತೋರಿಸುವಂತ ಒಂದು ತಿರುಳು ಇರಲಿಲ್ಲ. ಸೊ ಹಾಗಾಗಿ ಅದನ್ನ ಕಾಣಿಸಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ಅದಕ್ಕೆ ಬೇಕಾದ ಅವಕಾಶಗಳು ಸಿಗ್ತಾ ಹೋಯಿತು. ಆಗಿನ ಕಾಲದಲ್ಲಿ ವಿಜಯವಾಣಿಯಲ್ಲಿ ಒಂದು ಪ್ರತಿ ಭಾನುವಾರ ಒಂದು ಪರವಾಣಿ ಬರ್ತಾ ಇತ್ತು, ಸಮೀಕರಣ ಅಂತ ಹೇಳಿ. ಅಲ್ಲಿ ನಾನು ಅರ್ಧ ಪುಟ ನಾನು ಇದನ್ನ ಜಾಗವನ್ನು ಆವರಿಸಿಕೊಳ್ತಾ ಇದ್ದೆ, ಲೇಖನಗಳನ್ನು ಬರಿತಾ ಇದ್ದೆ. ಹೀಗೆ ನಾನು ಒಂದು ರೀತಿಯಲ್ಲಿ ಹೋಗ್ತಾ ಇದ್ದಾಗ ಸಡನ್ ಆಗಿ ಒಂದು ಆಘಾತ ಅನ್ನೋ ರೀತಿಯಲ್ಲಿ ಆಯಿತು. ಏನು ಅಂತ ಹೇಳಿದ್ರೆ, ವಿವೇಕಾನಂದರ ಬಗ್ಗೆ, ಸ್ವಾಮಿ ವಿವೇಕಾನಂದರ ಬಗ್ಗೆ ಒಬ್ಬರು ಆರ್ಟಿಕಲ್ ಬರೆದರು. ಆ ಆರ್ಟಿಕಲ್ನಲ್ಲಿ ಅವರು ಬಹಳ ನೆಗೆಟಿವ್ ವಿಚಾರಗಳನ್ನು ವಿವೇಕಾನಂದರ ಬಗ್ಗೆ ಹೇಳಿದರು. ಅವರಿಗೆ ಇಷ್ಟು ರೋಗಗಳಿತ್ತು, ಅವರು ಏನು ಒಳ್ಳೆಯ ವಿದ್ಯಾರ್ಥಿಯಾಗಿರಲಿಲ್ಲ, ಅವರನ್ನು ಶಿಕ್ಷಕರನ್ನಾಗಿ, ಅವರು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾಗ ಒಳ್ಳೆಯ ಶಿಕ್ಷಕ ಅಲ್ಲ ಅಂತ ಅವರನ್ನು ಹೊರಗೆ ಹಾಕಿದರು ಶಾಲೆಯಿಂದ ಇತ್ಯಾದಿ ಏನೇನೋ ವಿಚಾರಗಳೆಲ್ಲ ಇತ್ತು ಅದರಲ್ಲಿ. ಅದನ್ನು ವಿರೋಧಿಸಿ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದ, ಆಗ ಸೋಷಿಯಲ್ ಮೀಡಿಯಾ ಕಣ್ಣು ಬಿಡ್ತಾ ಇತ್ತು ಅಷ್ಟೇ, ಫೇಸ್ಬುಕ್ ಆಗಷ್ಟೇ ಬಂದಿತ್ತು, ಒಂದಷ್ಟು ಮಂದಿ ಅದನ್ನು ವಿರೋಧಿಸಿದರು. ವಿರೋಧಿಸಿದವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂಥ ಒಂದು ಕೆಲಸ ಆಯಿತು. ಇದು ನನಗೆ ಒಂದು ರೀತಿಯ ಆಘಾತವನ್ನು ಮಾಡಿತ್ತು. ಯಾಕೆ ಸತ್ಯವನ್ನು ಹೇಳುವ ಸಂದರ್ಭದಲ್ಲಿ ಯಾಕೆ ಈ ರೀತಿ ಆಗಬೇಕು, ಯಾಕೆ ಒಂದಷ್ಟು ಮಂದಿ ಟಾರ್ಗೆಟ್ ಆಗಬೇಕು? ಸೊ ಆವಾಗ ನಾನು ಸ್ವಲ್ಪ ವಿಚಾರವನ್ನು ಕೆದಕ್ತಾ ಕೆದಕ್ತಾ ಹೋದ ಹಾಗೆ ನನಗೆ ಈ ಲೆಫ್ಟ್ ಮತ್ತು ರೈಟ್ನ ಮಧ್ಯದಲ್ಲಿರುವಂಥ ಕಂದರ ಎಷ್ಟು ದೊಡ್ಡದಿದೆ ಅನ್ನೋದ್ರ ಪರಿಚಯ ಆಯಿತು. ನನಗೆ ಲೆಫ್ಟ್ ರೈಟ್ಗಳ ಪರಿಚಯ ಮೊದಲ ಆ ಒಂದು ಪರಿಚಯ ಆದದ್ದೇ ಆ ಕಾಲದಲ್ಲಿ. ಅಲ್ಲಿವರೆಗೂ ನಾವು ಎಲ್ಲರನ್ನೂ
ಬಹಳ ಪ್ರೀತಿಯಿಂದ ಬಹಳ ಶ್ರದ್ಧೆಯಿಂದ ನಾವು ಓದಿಕೊಂಡು ಹೋದವರು. ಸೊ ಈ ಒಂದು ಸಮಸ್ಯೆ ಬಂದ ಮೇಲೆ ನನಗೆ ಏನಪ್ಪ ಲೆಫ್ಟ್ ಅಂದರೆ ಏನು ಅನ್ನೋದನ್ನು ನಾನು ತುಂಬ ಆಳವಾಗಿ ನೋಡ್ತಾ ಹೋದೆ. ಅವರ ಬಹಳಷ್ಟು ಸಿದ್ಧಾಂತಗಳು ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗಿದೆ. ಅದು ನಾನು ನೋಡ್ತಾ ಇರುವಂಥ ಸಮಾಜದಲ್ಲಿ ನೋಡ್ತಾ ಇರುವಂಥ ಪರಿಸ್ಥಿತಿಗಳಿಗೂ ಇವರು ಪುಸ್ತಕದಲ್ಲಿ ಹೇಳುವ ಸಿದ್ಧಾಂತಗಳಿಗೂ ಬಹಳ ವ್ಯತ್ಯಾಸ ಇದೆ ಅನ್ನೋದು ನನಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಹೋಯಿತು. ಅದೇ ಸಮಯದಲ್ಲಿ ನಿಲುಮೆ ಅನ್ನೋ ಒಂದು ಒಂದು ಗ್ರೂಪ್ ಇತ್ತು, ಫೇಸ್ಬುಕ್ ಗ್ರೂಪ್ ಇತ್ತು, ಅಲ್ಲಿ ಬೇಕಾದಷ್ಟು ಈ ರೀತಿಯ ಚರ್ಚೆಗಳು ನಡೀತಾ ಇತ್ತು. ಪ್ರೊಫೆಸರ್ ಬಾಲಗಂಗಾಧರ ಅಂತ ಹೇಳಿ ಒಬ್ಬರು ಪ್ರೊಫೆಸರ್ ಇದ್ದರು, ಅವರು ಒಂದಷ್ಟು ಲೇಖನಗಳನ್ನು ಬರೆದಿದ್ದರು, ಒಂದು ಎರಡು ಪುಸ್ತಕಗಳನ್ನು ಕೂಡ ಬರೆದಿದ್ದರು. ಅದನ್ನು ಕೂಡ ನಾನು ನೋಡ್ತಾ ಹೋದ ಹಾಗೆ ನನಗೆ ಇದು ಸರಿಯಾಗಿದೆ, ಈ ಒಂದು ಇವರೇನು ಹೇಳ್ತಾ ಇದ್ದಾರೆ ಇದು ನಿಜಕ್ಕೂ ಹೀಗೆ ಇರುವಂಥದ್ದು ಅನ್ನೋದು ಗೊತ್ತಾಗ್ತಾ ಹೋಯಿತು. ಮುಖ್ಯವಾಗಿ ಈ ಎಡಪಂಥೀಯರು ಕಟ್ಟಿಕೊಟ್ಟಿರುವಂಥ ಬಹಳಷ್ಟು ನರೇಟಿವ್ಗಳು, ಉದಾಹರಣೆಗೆ ಒಂದು ಪುರೋಹಿತ ಶಾಹಿ ಇಡೀ ಸಮಾಜವನ್ನು ಆಳ್ತಾ ಇದೆ, ಅಥವಾ ಇವರು ಶೋಷಣೆಯನ್ನು ಮಾಡ್ತಾರೆ, ಅಸಮಾನತೆ ಆಚರಣೆಯನ್ನು ಮಾಡ್ತಾರೆ, ಜಾತಿ ವ್ಯವಸ್ಥೆ ಅನ್ನೋದಿದೆ, ಈ ರೀತಿಯ ಏನೆಲ್ಲ ನರೇಟಿವ್ಗಳಿದೆ ಅದು ಮೇಲ್ನೋಟಕ್ಕೆ ನಮಗೆ ಹೌದು ಅಂತ ಅನಿಸ್ತದೆ. ಅವರು ಕೊಡುವ ಆ ಕಟ್ಟಿಕೊಡುವ ರೀತಿ ಹೇಗಿರುತ್ತದೆ ಅಂತ ಹೇಳಿದರೆ ನಿಮ್ಗೆ ಅದನ್ನು ಓದ್ತಾ ಹೋದ ಹಾಗೆ ಹೌದಲ್ಲ ಇದೆಲ್ಲವೂ ಹೌದು ಅಂತ ಅನಿಸ್ತದೆ. ಯಾಕಂದರೆ ನಾವು ಓದಿದ ಕಾದಂಬರಿಗಳಿರ್ಬೋದು, ನಾವು ಓದಿದ ಪಠ್ಯಪುಸ್ತಕಗಳಿರ್ಬೋದು, ನಾವು ನೋಡಿದ ಸಿನಿಮಾಗಳಿರ್ಬೋದು, ಎಲ್ಲವೂ ಕೂಡ ಇದೇ ಥಿಯರಿಯನ್ನೇ ಮತ್ತೆ ಮತ್ತೆ ಹೇಳ್ತವೆ. ಆದರೆ ನಾವು ನೋಡುವ ವಾಸ್ತವ ಮತ್ತು ನನ್ನ ಬಾಲ್ಯ, ನಾನು ಮುಖ್ಯವಾಗಿ ಆಗಲೇ ಹೇಳಿದ ಹಾಗೆ ಒಂದು ಹಳ್ಳಿಯಲ್ಲಿ ನನ್ನ ಬಾಲ್ಯವನ್ನು ಕಳೆದವನು, ಆ ಹಳ್ಳಿಯಲ್ಲಿ ಇವರು ಹೇಳುವ ಪುರೋಹಿತ ಶಾಹಿಯ ಯಾವ ಕುರುಹುಗಳೂ ಇರಲಿಲ್ಲ. ನನ್ನ ಅಜ್ಜ ಅವರು ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾಯಿದ್ರು. ಒಂದು ಕಡೆ ಅವರು ಕೃಷಿಕರಾಗಿದ್ದರು, ಒಂದು ಕಡೆ ತೋಟಗಾರಿಕೆ ಮಾಡ್ತಾಯಿದ್ರು, ಇನ್ನೊಂದು ಕಡೆ ಯಾವುದೊಂದು ಮುಳಿ ಹುಲ್ಲು ಹಾಕಬೇಕು ಅಂತ ಹೇಳಿದರು, ಪ್ರತಿ ವರ್ಷ ಮಳೆಗಾಲದ ಮೊದಲು ಹುಲ್ಲು ಹೊದಿಸಬೇಕು ಅಂತ ಹೇಳಿದರೆ ಆ ಕೆಲಸಕ್ಕೂ ಇಳಿತಾಯಿದ್ರು. ಯಾವುದೋ ಒಂದು ಕಡೆಯಲ್ಲಿ ಅಡುಗೆ ಕೆಲಸ ಮಾಡ್ತಾಯಿದ್ರು. ಬಹಳ ಸಾಧಾರಣವಾದ ಒಂದು ಬದುಕನ್ನು ಬದುಕ್ತಾ ಇದ್ದಂಥ ವ್ಯಕ್ತಿ. ಮತ್ತು ಅವರು ವೀಳ್ಯ ಕವಳ ಹಾಕಬೇಕು ಅಂತ ಹೇಳಿದ್ರೆ ಅವರ ಯಾರದ್ದು ಜಾತಿ ನೋಡ್ತಾ ಇರಲಿಲ್ಲ, ಅಲ್ಲಿದ್ದು ಎಲ್ಲರ ಜೊತೆ ಅವರೆಲ್ಲ ಒಟ್ಟಾಗಿ ಕೂತ್ಕೊಂಡು ಕವಳ ಹಾಕುವಂಥ ಮಾತಾಡುವಂಥ ಒಂದು ಸಹಜವಾದ ಒಂದು ವಾತಾವರಣ ಇತ್ತು. ಸೊ ಹಾಗಾದರೆ ಇವರು ಹೇಳುವ ಈ ಒಂದು ಪರಿಸ್ಥಿತಿ ಎಲ್ಲಿದೆ, ಭಾರತದಲ್ಲಿ ಎಲ್ಲಿದೆ ಅನ್ನೋ ಒಂದು ಆ ವೈರುಧ್ಯವನ್ನು ನೋಡ್ತಾ ನನಗೆ ಇಲ್ಲ ಸತ್ಯವನ್ನು ಹೇಳಬೇಕು ಅನ್ನೋ ಒಂದು ತುಡಿತ ಮತ್ತೆ ಶುರುವಾಯಿತು. ಹಾಗಾಗಿ ವೈಚಾರಿಕ ಬರಹಗಳಿಗೆ ತೆರೆದುಕೊಂಡೆ. ನಿರಂತರವಾಗಿ ಆ ವಿಚಾರಗಳಲ್ಲಿ ಬರೆಯೋದಕ್ಕೆ ಮತ್ತು ಓದೋದಕ್ಕೆ, ಅಧ್ಯಯನ ಮತ್ತು ಬರವಣಿಗೆ ಎರಡೂ ಕೂಡ ಒಟ್ಟಿಗೆ ಮಾಡೋದಕ್ಕೆ ಶುರು ಮಾಡಿದೆ. ಆ ರೀತಿಯಲ್ಲಿ ನನ್ನ ಒಟ್ಟು ದಾರಿ ಬದಲಾವಣೆ ಆಯಿತು. ಈ ಎಡಪಂಥೀಯ ಮತ್ತು ಬಲಪಂಥೀಯ ಈ ವರ್ಗೀಕರಣದ ಮಧ್ಯೆ ನಿಮ್ಮ ವೈಚಾರಿಕವಾದಂಥ ಲೇಖನ ಬರ್ತಾ ಬರ್ತಾ ಹೋದಾಗ ಯಾವ ವಾಸ್ತವವನ್ನು ಎದುರಿಸಿದಿರಿ? ಒಂದು ರೀತಿಯಲ್ಲಿ ಬ್ರಾಹ್ಮಣರ ಬಗ್ಗೆನೇ ನಾನು ಮೊದಲ ಒಂದು ಪೋಸ್ಟನ್ನು ಬರೆದೆ ಫೇಸ್ಬುಕ್ಕಲ್ಲಿ ಬಹಳ ಪ್ರಾರಂಭದ ದಿನಗಳಲ್ಲಿ. ಎಲ್ಲರೂ ಬ್ರಾಹ್ಮಣರನ್ನು ಬೈತಾರೆ, ಆದರೆ ಬ್ರಾಹ್ಮಣರು ನಿಜಕ್ಕೂ ಅಷ್ಟೆಲ್ಲ ಆ ಬೈಗುಳಕ್ಕೆ ಅರ್ಹರ, ಅವರು ನಿಜಕ್ಕೂ ಅದೆಲ್ಲ ಮಾಡಿದ್ದಾರ ಅಂತ ಕೇಳಿ, ಅಷ್ಟು ಕ್ರೌರ್ಯವನ್ನು ಮೆರೆದಿದ್ದಾರ ಅಂತ ಹೇಳಿ ಒಂದು ಫೇಸ್ಬುಕ್ ಪೋಸ್ಟನ್ನು ಹಾಕಿದಾಗ, ಆಗಿನ ಕಾಲಕ್ಕೆ, ಈಗ ಅದರ ಲೈಕ್ಗಳ ಶೇರ್ಗಳ ಸಂಖ್ಯೆ ಬೇರೆ ಇರ್ಬೋದು, ಬಟ್ ಆಗಿನ ಕಾಲಕ್ಕೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಅದು ತುಂಬ ಜನ ಅದನ್ನು ಲೈಕ್ ಮಾಡಿದರು, ಶೇರ್ ಮಾಡಿದರು. ಮತ್ತು ಅದನ್ನು ನಾನು ಗಮನಿಸ್ತಾ ಹೋದ ಹಾಗೆ ಬಹಳಷ್ಟು ಮಂದಿ ಲೈಕ್ ಮಾಡಿದವರು ಅಥವಾ ಶೇರ್ ಮಾಡಿದ ಹಂಚಿಕೊಂಡವರು ಯಾರೂ ಕೂಡ ಬ್ರಾಹ್ಮಣರಲ್ಲ, ಅವರೆಲ್ಲರ ಅಬ್ರಾಹ್ಮಣರು. ಅಂದರೆ ಈ ಬ್ರಾಹ್ಮಣರ ಬಗ್ಗೆ ಇರುವ ಈ ಒಂದು ಕೋಪ ತಾಪ ಏನಿದೆ ಇದು ನಿಜಕ್ಕೂ ಸರಿಯಲ್ಲ ಅಂತ ಹೇಳಿ ಅಬ್ರಾಹ್ಮಣರೇ ಒಪ್ಪಿಕೊಳ್ತಾ ಇದ್ದಾರೆ ಅನ್ನೋದು ನನಗೆ ಒಂದು ರೀತಿಯ ಒಂದು ರೆವಲೇಷನ್ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ಅನಾವರಣ ಅದಾಯಿತು. ಈ ಒಂದು ಕಾರಣಕ್ಕೆ ಮುಂದೆ ನಾನು ಅದನ್ನು ಬರಿತಾ ಹೋದೆ, ಜನರ ಸ್ವೀಕೃತಿ ಸಿಕ್ಕಿತು ಮತ್ತು ಬಹಳಷ್ಟು ಮಂದಿ ಇದು ನಿಜ ಇರುವುದೇ ಹೀಗೆ, ವಾಸ್ತವ ಇರುವುದೇ ಹೀಗೆ ಅಂತ ಹೇಳ್ತಾ ಹೋದರು. ಮತ್ತು ಅನೇಕ ಪತ್ರಿಕೆಗಳಲ್ಲೂ ಕೂಡ ಅದಕ್ಕೊಂದು ಸ್ವೀಕೃತಿ ಸಿಕ್ಕಿದ ಕಾರಣಕ್ಕೆ ನಾನು ಅದನ್ನು ಮುಂದುವರಿಸ್ತಾ ಹೋದೆ. ನಾನು ಇದುವರೆಗೆ ಬಹಳ ಪ್ರಾಮಾಣಿಕವಾಗಿ ನಾನು ಹೇಳಬೇಕಾದ ಒಂದು ವಿಚಾರ ಏನಂದರೆ, ನನಗೆ ಸರಿ ಅನಿಸಿದ್ದನ್ನು ನಾನು ಬರೆದಿದ್ದೇನೆ, ನನ್ನ ಮನಸ್ಸಿಗೆ ಮೋಸ ಮಾಡಿಕೊಂಡು ವಾಸ್ತವ ಇರುವುದು ಹೀಗೆ ಆದರೆ ನಾನು ಜನರಿಗೆ ಒಪ್ಪಿಸೋದಕ್ಕೆ ಹೀಗೆ ಬರೀಬೇಕು ಅಂತ ಹೇಳಿ ನಾನು ಯಾವ ಸಂದರ್ಭದಲ್ಲೂ ಕೂಡ ಅಪ್ರಾಮಾಣಿಕವಾಗಿ ಏನನ್ನೂ ಬರೆದಿಲ್ಲ, ಒಂದು ವಾಕ್ಯವನ್ನು ಕೂಡ ಬರೆದಿಲ್ಲ. ಇದು ನನ್ನ ಒಟ್ಟು ಬರವಣಿಗೆಯ. ಈಗ ನೀವು ಈ ಎಡಪಂಥ ಮತ್ತು ಬಲಪಂಥದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು?